はい。ಏನೋ ಒಂಥರ ಜಿದ್ದಲ್ಲೇ ಓಡಾಡ್ತಿದ್ದೆ ನಾನು ತಮಿಳಲ್ಲಿ ಮಾತಾಡ್ಕೊಂಡು, ಲೈಟಾಗಿ ಕನ್ನಡ ಮಾತಾಡಿದ ತಕ್ಷಣ ಉಸಿರು ಬಂದಂಗೆ ಆಗೋಯ್ತು. ಇಷ್ಟು ದೊಡ್ಡ ಕ್ವಾಂಟಿಟಿ, ಲಿಟ್ರಲಿ ಇಬ್ಬರು ತಿನ್ಬೋದು, ಆರಾಮಾಗಿ ತಿನ್ಬೋದು. ಹಲೋ ನಮಸ್ಕಾರ, ನಾನು ಸುಪ್ರೀಶ್, ನೋಡ್ತಾ ಇದ್ದೀರಾ ಕೆ ಎಫ್ ಸಿ ಕನ್ನಡ ಫುಡ್ ಚಾನೆಲ್. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಸೇಲಂ ಗೈಸ್, ತಮಿಳ್ನಾಡು. ಈ ತಮಿಳ್ನಾಡು ಸೀರೀಸ್ ಥರ ಒಂದು ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಊರು ಸೇಲಂಗೆ ಇವತ್ತು ನಾವು ಬಂದಿದ್ದೀವಿ. ಈ ಸೇಲಂ ಅಂದರೆ ಬಿರಿಯಾನಿ ತುಂಬಾ ತುಂಬ ಪಾಪ್ಯುಲರು, ಅದರಲ್ಲೂ ಸೇಲಂ RR ಬಿರಿಯಾನಿ ಅಂದರೆ ತುಂಬಾ ತುಂಬ ಪಾಪ್ಯುಲರ್ ಗೈಸ್. ಊರು ಫುಲ್ ಬೇಜಾನ್ ಬ್ರಾಂಚಸ್ ಇದೆ, ಅದರಲ್ಲೊಂದು ಜಾಗಕ್ಕೆ ಇವತ್ತು ನಾವು ಬಂದಿದ್ದೀವಿ. ಎಕ್ಸಾಕ್ಟ್ ಲೊಕೇಶನ್ನು ಸೇಲಮ್ಮು ನ್ಯೂ ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥ ಒಂದು ಸ್ಪಾಟು. ಬಿರಿಯಾನಿ, ಅದರೊಟ್ಟಿಗೆ ನಿಮಗೆ ಚೈನೀಸ್ ಆ್ಯಂಡ್ ಸಮ್ ನಾರ್ತ್ ಇಂಡಿಯನ್ ಐಟಮ್ಸ್ ಆ್ಯಂಡ್ ಸ್ಟಾರ್ಟರ್ಸ್ ಈ ಥರ ಐಟಮ್ಸ್ ಸರ್ವ್ ಮಾಡಿಕೊಂಡು ಬರ್ತಾ ಇದ್ರೆ ಮಧ್ಯಾಹ್ನ ಟೈಮ್ ಶುರುವಾದರೆ ರಾತ್ರಿ ಒಂದು 11:30-12 ತನಕ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ನಾವು ಆ ಟೈಮ್ ನಿಮ್ಮ ನೋಡಿ ಆಲ್ಮೋಸ್ಟ್ ನಾವು ರೀಚ್ ಆಗಿದೆ, 4 ಆ ರೇಂಜ್ ಆಗೋಯ್ತು. ಸೊ ಬಂದು ಕೇಳಿದ್ವಿ ಮಾಡ್ಕೊಡಿ ಅಂತ ಹೇಳಿದ್ರು, ಸೊ ಅದಕ್ಕೋಸ್ಕರ ಒಂದು ಸ್ಟಾಪ್ ಕೊಡಿದ್ವಿ. ಹೋಗೋಣ, ಒಂದು ಫೈನ್ ಡೈನ್ ಆಂಬಿಯನ್ಸು ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡು ಬರ್ತಾರೆ. ಬಿರಿಯಾನಿ ಹೇಗಿದೆ ಅಂತ ಟೇಸ್ಟ್ ಮಾಡ್ಬಿಟ್ಟು ನೋಡೋಣ. ಟೇಸ್ಟ್ RR ಬಿರಿಯಾನಿ ಬಾಸ್ಮತಿ ರೈಸಲ್ಲಿ ಮಾಡುವಂಥ ಒಂದು ಐಟಮ್ಮು. ಸೊ ಬನ್ನಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ರಂಚ ಎಲ್ಲ ಹೊಸದಾಗ ನೋಡ್ತಾರೆ, ಲೈಕ್ ಶೇರ್ ಕಮೆಂಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಣ. ಅಕ್ಕ ಅಕ್ಕ ಫುಡ್ ರೆಡಿಯಾ? ಬಿರಿಯಾನಿ ಹೇಳ್ತಿರೋ ಸರ್, ಇನ್ನೂ ಪಣ್ಲಿಯಾ? ಯಾ ಪಣ್ಣ ಸೊಲ್ಲು, ಇನ್ನೂ ರೆಡಿ ಮಾಡಿದ್ರು? ನಮ್ಮೂರಲ್ಲಿ 5:00-7:30 ಟೈಮಲ್ಲಿ ಮಸಾಲ ಪುರಿ, ಗೋಬಿ, ಟಿಕ್ಕಿ ಪುರಿ, ಬೇಲ್ ಪುರಿ ಇಂಥ ಐಟಮ್ಗೆ ತಿನ್ನಕ್ಕೆ ಬಂದರೆ ಇಲ್ಲಿ ಬಿರಿಯಾನಿ ಹೊಡಿಯೋಕೆ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 3-4 ಟೇಬಲ್ ಫಿಲ್ ಆಗೋಗಿದೆ. ಬಟ್ ಬಿರಿಯಾನಿ ಗಮ ನಿಜ ಚೆನ್ನಾಗಿದೆ, ನೋಡೋಣ. ಬಂದೇ ನಾವು 1 hour ಆಗೋಯ್ತು, ಇನ್ನು ಫುಡ್ಡೇ ಕೊಟ್ಟಿಲ್ಲ ಇವರಂತೂ. ಇಷ್ಟೊತ್ತು ತಮಿಳಲ್ಲಿ ಮಾತಾಡ್ತಿದ್ದಾರೆ ಅಣ್ಣ, ಬಂದು ನಾನು ಕನ್ನಡದಲ್ಲಿ ಬಂದು ಮಾತಾಡ್ಬಿಟ್ರೆ ಶಾಕ್ ಆಗೋಯ್ತು. ಯಾವೂರು ನಿಮ್ಮದು? ಕೋರ್ಬಂದ್ರ ಅಂತ ಬಂದಿದ್ದ ತಮಿಳಲ್ಲೇ ಮಾತಾಡ್ತಿದ್ದಾರಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗೋಯ್ತು ನಮಗೆ. ಹಾಂ 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 ಓಕೆ. ಹಾಂ 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 ನಿನ್ನೆ ನೈಟ್ ಬಂದ್ರೆ ಇಲ್ಲಿಗೆ, ಇವಾಗ ಸೆಟ್ಲ್ ಆಗಿರೋ ಸೇಲಮಲ್ಲೇ? ಪರವಾಗಿಲ್ಲ, ಹೆಂಗಾಗುತ್ತೆ ಗೊತ್ತಾ, ನೀರಿಗೋಸ್ಕರ ಹುಡುಕ್ತಿದ್ದಾಗ ಲೈಟಾಗಿ ಹೊಂಡ್ರ ಬಾಯಲ್ಲಿ ಬಿದ್ದ ತಕ್ಷಣ ಖುಷಿಯಾಗಿ ಹೋಗುತ್ತಲ್ಲ, ಆ ಥರ ಆಗೋಯ್ತು ನನಗಂತೂ. ಏನೋ ಒಂಥರ ಜಿದ್ದಲ್ಲೇ ಓಡಾಡ್ತಿದ್ದೆ ನಾನು ತಮಿಳಲ್ಲಿ ಮಾತಾಡಿಕೊಂಡು, ಲೈಟಾಗಿ ಕನ್ನಡ ಮಾತಾಡಿದ ತಕ್ಷಣ ಉಸಿರು ಬಂದಂಗೆ ಆಗೋಯ್ತು. ಫುಡ್ ಬರಲಿ, ಬೇಗ ರೆಡಿ ಆಗುತ್ತೆ ಅಂತ ಹೇಳಿದ್ದಾರೆ. ಬಂದಿದ ತಕ್ಷಣ ಟೇಸ್ಟ್ ಮಾಡೋಣ, ಬಿಕಾಸ್ ಮಧ್ಯಾಹ್ನ ಊಟನೇ ಮಾಡಿಲ್ಲ, ಡೈರೆಕ್ಟ್ ಬಿರಿಯಾನಿನೇ. ಕೊನೆಗೂ ನಾವು ಆರ್ಡ್ರ್ ಮಾಡಿದ ಐಟಮ್ ಎಲ್ಲ ಬಂತು. ಟೆಂಪ್ಟಿಂಗ್ ಐಸ್, ಲಿಟ್ರಲಿ ಟೆಂಪ್ಟಿಂಗು. ಆ ತಂಗಡಿ ಕಬಾಬ್ ಆಗಲಿ, ಪಳ್ಳಿಪಾಳ್ಯಮ್ಮು, ಚಿಕನ್ 65. ಈ 65 ಅಂದರೆ ನಮ್ಮೂರಲ್ಲಿ ಏನು ಮಾಡ್ತಾರೆ, ಕಬಾಬ್ನೇ ಸ್ವಲ್ಪ ಸೆಮಿಯಾಗಿ ಮಾಡಿಕೊಡ್ತಾರೆ, ಬಟ್ ಇನ್ 65 ಅಂದರೆ ಕಬಾಬೇ. ನಮ್ಮೂರಲ್ಲಿ ಏನು ಚಿಕನ್ ಕಬಾಬ್ ಕೊಡ್ತಾರೋ ಅದೇ. ನಾನು ಬೋನ್ಲೆಸ್ ತೊಗೊಂಡಿದ್ದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಕೊಡಿದ್ದಾರೆ. ಅದ್ರ ಜೊತೆಗೆ ಬಿರಿಯಾನಿ, ಮಟನ್ ಸಿಗುತ್ತೆ, ಚಿಕನ್ ಸಿಗುತ್ತೆ, ಬಟ್ ಫಾಸ್ಟ್ ಮೂವಿ ನಮ್ಮಲ್ಲಿ ಚಿಕನ್ ಅಂತ ಹೇಳ್ಬಿಟ್ಟು ನನಗೆ ಚಿಕನ್ ಬಿರಿಯಾನಿ ಕೊಡಿದ್ದಾರೆ. ಕ್ವಾಂಟಿಟಿನೇ ಶಾಕು, ಇಷ್ಟು ದೊಡ್ಡ ಕ್ವಾಂಟಿಟಿ, ಲಿಟ್ರಲಿ ಇಬ್ಬರು ತಿನ್ಬೋದು, ಆರಾಮಾಗಿ ತಿನ್ಬೋದು. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದರೊಟ್ಟಿಗೆ ನಿಮಗೆ ಈ ಹಲ್ವಾ ಕೊಡ್ತಾರೆ ಇಲ್ಲಿ. ಈ ಬ್ರೆಡ್ ಹಲ್ವಾ ಅನ್ನೋದು ಪಾಪ್ಯುಲರು ಈ ತಮಿಳ್ನಾಡು ಸೈಡ್ ಬಂದುಬಿಟ್ರೆ. ಬಿರಿಯಾನಿಗಳಿಗೆ ಬ್ರೆಡ್ ಹಲ್ವಾ ಕೊಡ್ತಾರೆ, ಅದಾದಮೇಲೆ ಪಚ್ಚಡಿ, ಮೊಸರು ಬಜ್ಜಿ. ನಮ್ಮೂರು ಮೊಸರು ಬಜ್ಜಿ, ಬಟ್ ಇಲ್ಲಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಲೈಟಾಗಿ ಮೊಸರು ಇರುತ್ತೆ. ನಂತರ ಇದು ಬರುತ್ತಲ್ಲ ಬ್ರಿಂಜಾಲು, ಬದನೇಕಾಯಿ ಹಾಕಿ ಮಾಡುವಂಥ ಒಂದು ಗ್ರೇವಿ ಬಿರಿಯಾನಿ ಒಟ್ಟಿಗೆ ತಿಂತಾರೆ, ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಫಸ್ಟ್ ನಾವು ಬಿರಿಯಾನಿ ಹಾಕೊಳ್ಳೋ, ನಂತರ ಸ್ಟಾರ್ಟ್ ಟ್ರೈ ಮಾಡಿ ಹಂಗೆ ಬಿರಿಯಾನಿ ಜೊತೆಗೆ ಹೋಗ್ಬಿಡೋಣ. ಓ ಮೈ ಗಾಡ್, ಲೆಗ್ ಪೀಸು, ಮಂಚ ಬಿರಿಯಾನಿ ಹಾಕಿ ಸ್ಟೈಲಲ್ಲೇ ನಾನು ಫ್ಲ್ಯಾಟ್ ಆಗೋದೆ. ಸೈಕಾಗಿ ಹಾಕಿದ್ರು ಮೊಟ್ಟೆ ಗಿಟ್ಟೆ ಎಲ್ಲ ಕ್ಲೀನಾಗಿ ಪ್ಲೇಟಲ್ಲಿ ಒಂದಷ್ಟು ಹಾಕ್ಕೊಂಡು. ವಾವ್, ಬಾಸುಮತಿ ಬಿರಿಯಾನಿ ನೋಡಿ ಹೇಗಿದೆ. ಆ ಬ್ರೆಡ್ ಅಲ್ವಾ ತಿಕ್ಕಾಗಿರುತ್ತೆ. ಆ್ಯಂಡ್ ಆ ಪೀಸ್ ತೋರಿಸ್ತೀನಿ ನೋಡಿ ಹೇಗೆ ಬೆಂದಿದೆ ಅಂತ ನೋಡಿ. ಲೈಟ್ ಒಂದು ಪ್ರೆಸ್ಕೊಡಿ, ಹಂಗೇ ಹೋಗ್ಬಿಡುತ್ತೆ ಪೀಸ್ ಅಂತೂ. 2 ಪೀಸ್ ಹಾಕಿದ್ದಾರೆ, ಒಂದು ದೊಡ್ಡ ದೊಡ್ಡ ಸೈಜಲ್ಲಿ ಒಂದು ಲೆಗ್ ಬಂದಿದೆ. ಬಾಸ್ಮತಿ ಬಿರಿಯಾನಿ, ಆಹಾ ಹಾ ಹಾ ಹಾ, ಬಿಸಿ 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 ಬಿಸಿ. ಟೇಸ್ಟ್ ಮಾಡೋಣ. ಸ್ಟಾರ್ಟರ್ ಅಂದೆ ಬೇಡ, ಬಿರಿಯಾನಿಯಿಂದನೇ ಹೋಗ್ಬಿಡೋಣ. ಸೈಕಾಗಿದೆ, ಹ್ಞೂ
ಚೆನ್ನಾಗಿದೆ. ಟೊಮೆಟೊ ಬೇಸ್ ಬಿರಿಯಾನಿ, ಆ ಬಿರಿಯಾನಿ ಫ್ಲೇವರ್ ತುಂಬಾ ತುಂಬ ಚೆನ್ನಾಗಿದೆ. ಸಾಫ್ಟ್ ಇದೆ ರೈಸ್, ಅಂತೂ ಮೌತ್ ವಾಟ್ರಿಂಗ್ ಆಲ್ರೆಡಿ ಶುರುವಾಗೋಯ್ತು ಅಂತಲೇ ಹೇಳ್ಬಿಡ್ತೀನಿ. ಬಟ್ ನನಗೆ ಇದಕ್ಕಿಂತ ಈ ವಾಣಿಯಂಬಾಡಿದ ಒಂದು ಅಹಮದಿಯಾಳ್ ಟ್ರೈ ಮಾಡಿದ್ದೀನಿ, ಅಲ್ಟಿಮೇಟ್. ಇದು ಚೆನ್ನಾಗಿದೆ. ಟೊಮೆಟೊ ಬೇಸು ಓವರ್ ಹೈಪ್ ಕೊಟ್ಟಿದ್ದ ಥರ ಇಲ್ಲ ನನಗಂತೂ. ಸಪ್ರೇಟ್ ಮಾಡೋಲ್ಲ. ಚಿಕನ್ ಬಿರಿಯಾನಿ ಅಂದರೆ ಸಪ್ರೇಟಾಗಿ ಚಿಕನ್ ಹಾಕಿ ಮಾಡ್ತಾರೆ, ಬಿರಿಯಾನಿ ಮಟನ್ ಬಿರಿಯಾನಿ ಅಂದರೆ ಮಟನ್ ಹಾಕಿ ಹಂಗೆ ಮಾಡೋದು. ಆ ಫ್ಲೇವರ್ ನಿಮ್ಗೆ ಗೊತ್ತಾಗುತ್ತೆ, ಮಟನ್ ತೊಗೊಳ್ಳಿ. ನನ್ನ ಪರ್ಸ್ನಲ್ ಸಜೆಷನ್ ಬಿರಿಯಾನಿ ಅಂದ್ರೆ ಆ ಸ್ಟಾಕ್ ಫ್ಲೇವರ್ ಹಂಗೆ ಇಳಿದಿರುತ್ತೆ, ಒಂಥರ ಸ್ಟ್ರಾಂಗ್ ಆಗಿ ಕಾನ್ಸಂಟ್ರೇಟೆಡ್ ಆಗಿರುತ್ತೆ ಟೇಸ್ಟ್. ಅಂತೂ ಚಿಕನ್ ನನಗಂತೂ ಲೈಟ್ ಅಂತ ಅನಿಸು ಸ್ವಲ್ಪ. ಮೀಟ್ ಅಂತೂ ಅಲ್ಟಿಮೇಟು, ಫ್ರೆಶ್ಶು, ಲೈಟಾಗಿ ಆ ಬಿರಿಯಾನಿ ಫ್ಲೇವರ್ ಹೊಡೆಯುತ್ತೆ, ಬಟ್ ಫ್ರೆಶ್ ಆಗಿ ಟೇಸ್ಟಿ ಆಗಿದೆ. ಓ ಮೈ ಗಾಡ್, ಆಯಿಲ್ ಪೇಪರ್ ಕೆಳಗಡೆ ಸುತ್ತಬಿಟ್ಟು ಬೆಂಕಿಯಾಗಿ ಕೊಟ್ಟಿದ್ದಾರೆ ನೋಡಿ. ಮೇಲ್ಗಡೆ ಅಂತ ಗರಿ ಗರಿ ಗರಿಯಾಗಿ ಕ್ಲೀನಾಗಿ ನಿಮಗೆ ಕಾಣಿಸುತ್ತೆ. ಸೈಕು, ಲೆಟ್ಸ್ ಟೇಸ್ಟ್ ದಿಸ್. ಅಲ್ಟಿಮೇಟ್ ಬಿರಿಯಾನಿ ಹೋಟ್ಲು ಸ್ಟಾರ್ಟ್ರೆ ಒಂಥರ ಮಜಾ ಇದೆ, ಸೈಕ್ ಆಗಿದೆ ಅಂತಲೇ ಹೇಳ್ತೀನಿ. ಅದ್ರಲ್ಲಿ ಹಾಕಿರುವಂಥ ಮಸಾಲ, ತಂಗಡಿ ಹಾಕಿರುವಂಥ ಒಂದು ಮಸಾಲ, ಒಂದು ಮಿಂಟ್ ಫ್ಲೇವರು ಫುಲ್ ಆ್ಯಂಡ್ ಫುಲ್ ಇನ್ಫ್ಯೂಸ್ ಮಾಡಿದ್ದಾರೆ. ಆ ಮೀಟ್ ಕ್ವಾಲಿಟಿ ಒಟ್ಟಿಗೆ ಮಸಾಲ ಒಟ್ಟಿಗೆ ಸೇರಿದಾಗಂತೂ ಸೈಕ್ ಟೇಸ್ಟ್ ಅಂತಲೇ ಹೇಳ್ತೀನಿ. ಮೇಲ್ಗಡೆ ಒಂದು ಫುಲ್ ಆ್ಯಂಡ್ ಫುಲ್ ಕ್ರಿಸ್ಪಿ ಕೋಟಿಂಗು, ಕರುಮ್ ಅಂತ ಇರುತ್ತೆ. ತಿನ್ನಬೇಕಾದ್ರೆ ಒಂಥರ ಸಗದಾಗಿದೆ. ದ ಬೆಸ್ಟ್ ಮೀಟ್ ಕ್ವಾಲಿಟಿ ಗೈಸ್. ಆರ್ಡ್ರ್ ಮಾಡೋಕ ಒಂದು ಸುಮಾರು ಸಲ ಹೇಳ್ಬಿಟ್ರಿ, ಯಾವುದೇ ಮಿಸ್ ಮಾಡೋದು, ತಂಗಡಿ ಕಬಾಬ್ ಮಿಸ್ ಮಾಡೋಕೆ ಹೋಗ್ಬಿಡಿ. ಸೈಕ್ ಆಗಿದೆ ಅಂತ ನಿಜ ಸೈಕ್ ಆಗಿದೆ. ಈಗ ಇದರೊಟ್ಟಿಗೆ ಮೊಸರು ಬಜ್ಜಿನೂ ಹಾಕ್ಕೊಂಡು ಬಿರಿಯಾನಿನ ಟೇಸ್ಟ್ ಮಾಡೋಣ. ನನಗೆ ಕಾಮನ್ ಆಗಿ ಇದ್ರ ಜೊತೆಗೆ ಬದನೆಕಾಯಿ ಗ್ರೇವಿ ಅಂತೂ ದೇವರಣೆಗೆ ಸೆಟ್ ಆಗಲ್ಲ. ತೊಗೊಂಡು ರೈಸ್ ಒಟ್ಟಿಗೆ ಮೊಸರು ಬಜ್ಜಿನ ತೊಗೊಂಡು, ಈರುಳ್ಳಿ ಸ್ವಲ್ಪ ಜಾಸ್ತಿ, ಬಟ್ ಇಲ್ಲಿರೋರು ಅದನ್ನೇ ಸ್ವಲ್ಪ ಫೇವ್ರೇಟ್ ಆಗಿ ತಿಂತಾರೆ ಅಂತಲೇ ಹೇಳ್ತೀನಿ. ಅಲ್ಟಿಮೇಟ್ ಬಿರಿಯಾನಿ ತಿನ್ನಿ, ಓಕೆ ಆಗಿತ್ತು. ಮೊಸರು ಬಜ್ಜಿ ಹಾಕೊಂಡು ತಿನ್ನಿ, ಅಲ್ಟಿಮೇಟ್ ಆಗಿದೆ. ತಿಕ್ಕು ಮೊಸರು, ಹುಳಿ ಬಂದಿಲ್ಲ, ಒಂದು ಕ್ರೀಮಿನೆಸ್ ಇದೆ. ಆ ಈರುಳ್ಳಿ ಜೊತೆ ಹಿಡ್ಕೊಂಡು ತಿನ್ನಬೇಕಾದ್ರಂತೂ ಸೈಕು. ನೋಡಿ ಹೇಗಿದೆ ಅಂತ, ಕೊಬ್ಬರಿ, ಇವರು ಇದಕ್ಕೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದಾರೆ, ಒಣಮೆಣಸಿನಕಾಯಿ ಪೀಸಸ್ ನೋಡಿ, ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂಥರ ಚೆನ್ನಾಗಿ ಮಾಡಿರ್ತಾರೆ. ವಾವ್, ಬೈ ಟೇಸ್ಟ್ ಮಾಡೋಣ. ಫುಲ್ ಆ್ಯಂಡ್ ಫುಲ್ ಡ್ರೈ ಗರಂ ಮಸಾಲ ಫ್ಲೇವರು ಟಾಪ್ ನಾಚು. ಸ್ಪೈಸಿ ಇದೆ, ಒಣಮೆಣಸಿನಕಾಯಿ ಲೈಟಾಗಿ ಗೊತ್ತಾಗುತ್ತೆ. ಸ್ವಲ್ಪ ಜಾಸ್ತಿ ಡಾಮಿನೇಷನ್ ಇರೋದು ಕ್ಯಾಪ್ಸಿಕಮ್ದು. ಇದು ನಾಟಿ ತಂಗಡಿ ಕಬಾಬ್ ಆ ಥರ ಇದೆ, ಬಸ್ ಲೈಟಾಗಿ ನಿಮಗೆ ಅರಬಿಕ್ ಥೀಮಲ್ಲಿ ಬಂದ್ಬಿಡುತ್ತೆ. ಇದಂತೂ ಪಳ್ಳಿ ಪಳ್ಳಿ ಅಂತ ತೊಗೊಳ್ಬಿಟ್ರೆ ನಿಮಗೆ ಒಂಥರ ನಾಟಿ ಸ್ಟೈಲಲ್ಲಿ ತಿಂದಂಗೆ ಒಂಥರ ಸಖದಾಗಿರುತ್ತೆ. ಓವರ್ ಖಾರ ಇಲ್ಲ, ಬಟ್ ಖಾರ ಇದೆ. ಖಾರ ಖಾರ ಹೋಗಿ ತಿನ್ನೋಕ್ಕೆ ಐಟಮ್ ಸೂಪರು, ಮಸ್ತ್ ಮಸ್ತ್ ಡ್ರೈ. ಹಂಗೆ ರಿಂಗ್ಸ್ ಸೈಡ್ಗೆ ಹಾಕಿ ಕಬಾಬ್ಗುರು, ಬಟ್ ಇಲ್ಲಿ 65 ಅಂತ ಹೇಳ್ತಾರೆ. ಚೆನ್ನಾಗಿದೆ, ಟೇಸ್ಟ್ ಮಾಡುವ. ಕಬಾಬ್ ಮಸಾಲ ಚೆನ್ನಾಗಿದೆ, ಅದ್ರ ಮೇಲೆ ರೆಡ್ ಆಗಿ ಪೆಪ್ಪರ್ ಹಾಕಿದ್ದಾರೆ, ಆ ಪೆಪ್ಪರ್ ಫ್ಲೇವರ್ ಸೂಪರ್ ಆಗಿದೆ. ಬಿಸಿ ಬಿಸಿದ್ದೀನಿ, ಲೈಟಾಗಿ ಆರೋಗಿದೆ. ಕ್ರಿಸ್ಮಸ್ ಲೈಟಾಗಿ ರಿಟರ್ನ್ ಆಗಿದೆ, ಬಟ್ ಆದರೂ ಒಂದು ಬೆಸ್ಟ್ ಟೇಸ್ಟಲ್ಲಿರುವಂಥ ಒಂದು ಕಬಾಬು. ಲೈಟಾಗಿ ಇದ್ಮೇಲೆ ನಿಂಬೆಹಣ್ಣು ಹಾಕ್ಕೊಂಡು ಅಂದ್ಕೊಂಡು ಬೆಸ್ಟ್ ಟೇಸ್ಟ್ ಆಡಿಪೋಲಿ. ಧಾರವಾಗಿ ತಿನ್ಬೋದು, ನೀವು ಸುಮಾರು ಆಪ್ಷನ್ಸ್ ಇದೆ. ಆ್ಯಂಡ್ ನಿಮ್ಗೆ ಇಲ್ಲಿ ಬಕೆಟ್ ಬಿರಿಯಾನಿ ಕೂಡ ಸಿಗುತ್ತೆ ಗೈಸ್. ತುಂಬ ಜನ ಇದ್ದರೆ ಪಾರ್ಸಲ್ ಡಿಸೈಡ್ ಬೇಕಾದರೆ ಆ ಥರ ನೀವು ತೊಗೋಬೋದು. ಆರಾಮಾಗಿ ನಿಮಗೆ ಸ್ವಲ್ಪ ಸೇವಿಂಗ್ ಆಗಿರುತ್ತೆ ಅಂತಲೇ ಹೇಳ್ತೀನಿ.
ಆರ್ ಆರ್ ಬಿರಿಯಾನಿ ಸೇಲ್ಮಲ್ಲಿ ಕೇಳಿದ್ರು, ಟೇಸ್ಟ್ ಮಾಡಿದ್ರು, ಜಸ್ಟ್ ಕಮ್ಮಿ ಟೇಸ್ಟ್ ಮಾಡಿ ಈ ಕಡೆ ಬಂದಾಗ ಟ್ರೈ ಮಾಡಿ. ಸುಮಾರು ಬ್ರಾಂಚಸ್ ಇದೆ, ಪೆಕ್ಯುಲರ್ ಬ್ರಾಂಚ್ ಅಂತ, ಪೆಕ್ಯುಲರ್ ಬ್ರಾಂಚಸ್ ನಾನು ಯಾವುದು ಹೇಳಲ್ಲ. ನಾವು ಬಂದಿರೋದು ಈ ನ್ಯೂ ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥ ಒಂದು ಸ್ಪಾಟು. ಇದೊಂದು ಲಾಸ್ಟ್ ಬೈಟ್ ತಿಂದು ನಾವು ತಿಂತೀವಲ್ವಾ, ಆ ಎಲ್ಲೋ ಒಟ್ಟಿಗೆ ಆ ವೈಟು ತಗೊಂಡು ಮೊಸರು ಬಜ್ಜಿನೂ ತಗೊಂಡು ಮೇಲ್ಗಡೆ ಲೈಟಾಗಿ ರೈಸ್ ಇಟ್ಟು ಸೈಕ್ ಆಗಿರುತ್ತೆ. ಬೆಸ್ಟ್ ಫಿನಿಶಿಂಗ್. ಪ್ರೈಸಿಂಗ್ ನನಗೆ ಗೊತ್ತಿಲ್ಲ, ಈಸ್ಕೊಂಡು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಚೌಟ್ ಮಾಡಿ ಈ ಕಡೆ ಬಂದಾಗ ಟ್ರೈ ಮಾಡಿ, ಅಥವಾ ಕೇಳಿದ್ರು ಡಿಸ್ಕ್ರಿಪ್ಷನ್ ಹಾಕಿ ಹೇಗಿರುತ್ತೆ ಟೇಸ್ಟ್ ಮಾಡಿದರೆ ಕಮೆಂಟಲ್ಲಿ ಹಾಕಿ ಏನು ಅನಿಸ್ತಂತ. ಹೆವಿ ಸ್ವೀಟು ಮಕ್ಕೊಡಿದೆ, ಓವರ್ ಐಪ್ ಇರಲ್ಲ. ಸ್ಟಾರ್ಟರ್ ಅಂತೂ ನಿಜ ಸೂಪರ್ ಆಗಿದೆ. ಓಕೆ, ಬಂದಾಗ ವಿಸಿಟ್ ಮಾಡಿ, ತುಂಬಾ ತುಂಬ ಇಷ್ಟಪಡ್ತೀರಾ. ಹಾಗೆ ಈ ಜಾಗದ ಅಡ್ರೆಸ್ಸು, ಪ್ರೈಸಿಂಗ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚೆಕ್ಔಟ್ ಮಾಡಿ ಗೈಸ್. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆದ ಲೈಕ್ ಶೇರ್ ಕಾಮೆಂಟ್. ನೀವು ನೋಡ್ತಾ ಇದ್ರೆ KFC ಇದು ಕನ್ನಡ ಫುಡ್ ಚಾನಲ್ ಗ್ರೌ. ಟಾಟಾ, ಬಾಯ್ ಬಾಯ್. ಸೇಲಂ ಸೀರೀಸ್, ತಮಿಳ್ನಾಡು ಸೀರೀಸ್ ಸ್ವಲ್ಪ ಸಪೋರ್ಟ್ ಮಾಡಿ. ಬಾಯ್.